ನಗರ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರ 7 ಅಡಿ ದಾರಿಗೆ ಬಹುಮಾಡಿ ಕಟ್ಟಡ ನಿರ್ಮಾಣ ನಗರಸಭೆ ಅಧಿಕಾರಿಗಳ ಭವನ ನ್ಯಾಯಾಲಯದ ಮೊರೆ ಹೋದ ಸ್ಥಳೀಯರು ಕರ್ವರ್ ನಗರದಲ್ಲಿ ಕಾನೂನು ಬಾಹಿರ ನಕ್ಷೆ ವ್ಯತಿರಿಕ್ತವಾಗಿ ಬಹುಮಾಡಿ ಕಟ್ಟಡಗಳು ತಲೆಯೆತ್ತುತ್ತಿದ್ದು ಇದಕ್ಕೆ ಅಧಿಕಾರಿಗಳ ಕೆಲ ಜನಪ್ರತಿನಿಧಿಗಳು ಭಾಗಿಯಾಗಿರುವುದು ಕಂಡುಬರುತ್ತಿದೆ ಕರ್ವಾರದ ಕೋಡಿಬಾಗ್ ಸಾಯಿ ಕಟ್ಟ ಶ್ರೀ ಬಿಂದು ಮಾಧವ ದೇವಸ್ಥಾನದ ಎದುರು ಅಂಚಲ್ ಆನಂದ್ ನಾಯಕ್ ಎನ್ನುವರು ರಹವಾಡಿ ಪ್ರದೇಶವಾದ 7 ಅಡಿ ದಾರಿ ಇರುವ ಜಾಗಕ್ಕೆ ತಾಗಿ ಗಪಾ ಸ್ಕ್ರಾಪ್ ದಾಸ್ತಾನು ಮಾಡುವುದರಿಂದ 3 ಗುಂಟೆ 9.5 ಆಣೆ ಜಾಗ ಪಡೆದಿದ್ದಾರೆ ಜಾಗ ಪಡೆಯುವಾಗ ಕಾರ್ವಾರ್ ಕೋಡಿಬಾಗ್ ಮುಖ್ಯ ರಸ್ತೆಯಿಂದ ಗಪಾರವರ ಜಾಗದಿಂದ 9.5 ಆಣೆ ಜಾಗ ರಸ್ತೆಗಾಗಿ ಕಾಯ್ದಿರಿಸಲಾಗಿದೆ ಎಂದು ಪಹಣಿಯಲ್ಲಿ ನಮೂದಿಸಿದ್ದು ಬಹುಮಾಡಿ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವ ಸಲಕರಣೆಗಳನ್ನು ಗಪಾರ್ ಜಾಗದಿಂದ ವೈದು ಕಟ್ಟಡ ನಿರ್ಮಾಣ ಮಾಡಿರುತ್ತಾರೆ ಸ್ಥಳೀಯರು ಮನೆ ನಿರ್ಮಾಣ ಮಾಡುತ್ತಾರೆ ಎಂದು ತಿಳಿದು ಬಳಿಕ ಬಹುಮಾಡಿ ಕಟ್ಟಡ ಎಂದು ಗೊತ್ತಾದ ಬಳಿಕ ಮಾಹಿತಿ ಹಕ್ಕು ಅಧಿನಿಯಮದಡಿಯಲ್ಲಿ ಮಾಹಿತಿ ಪಡೆದರೆ ಅಂಚಲ್ ಆನಂದ್ ನಾಯಕ್ ರವರು ಪರವಾನಿಗೆ ಪಡೆಯುವಾಗ ಎನ್ಎ ಮಾಡುವಾಗ ಕೆಡಿಎ ಇಂದ ತಾಂತ್ರಿಕ ಅನುಮೋದನೆ ಪಡೆಯುವಾಗ ಸ್ಥಳೀಯರು ಉಪಯೋಗಿಸುವ ಸ್ವಂತ ದಾರಿಯಾದ 7 ಅಡಿ ರಸ್ತೆಯನ್ನು 9 ಮೀಟರ್ ರಸ್ತೆ ಎಂದು ತಪ್ಪು ಮಾಹಿತಿ ನೀಡಿ ಪರವಾನಿಗೆ ಪಡೆದಿರುತ್ತಾರೆ ಈ ಕುರಿತು ನಗರಸಭೆ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಅವರ ವಾರ್ಡ್ ಸದಸ್ಯರಿಗೆ ಕೆಡಿಎ ಅಧಿಕಾರಿಗಳಿಗೆ ದೂರು ನೀಡಿದರು ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ತಾಳಿದ್ದಾರೆ ಈ ಸಂದರ್ಭದಲ್ಲಿ ಅಂಚಲ್ ಆನಂದ್ ನಾಯಕ್ ರವರು ಕಾಮಗಾರಿ ಪೂರ್ಣಗೊಳಿಸಿ ಗಪ್ಪಾರ್ ಜಾಗದಲ್ಲಿ ತೋರಿಸಿದ ರಸ್ತೆಯ ಗೋಡೆ ನಿರ್ಮಿಸಿ 7 ಅಡಿ ಸ್ಥಳೀಯರ ಸ್ವಂತ ದಾರಿಯ ಗೋಡೆ ತೆರವುಗೊಳಿಸಿ ದಾರಿ ಮಾಡಿಕೊಂಡಿದ್ದಾರೆ ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಯಾವುದೇ ನ್ಯಾಯ ದೊರಕದೇ ಇರುವುದರಿಂದ ಅವರು ಹಿರಿಯ ವಕೀಲರಾದ ರವಿ ಬೆಳೂರ್ಕರ್ ಮುಖಾಂತರ ನ್ಯಾಯಾಲಯದ ಮೊರೆ ಹೋಗಿದ್ದು ಈಗ ತಾತ್ಕಾಲಿಕವಾಗಿ ಸ್ಥಳೀಯರ ದೂರುದಾರರಾದ ಮಹಾದೇವ್ ಗೋವಿಂದ್ ನಾಯ್ಕ್ ದಿನೇಶ್ ನಾಯ್ಕ್ ರಾಮನಾಥ್ ನಾಯ್ಕ್ ರಾಜೇಶ್ ಸುಬ್ರಾಯ್ ನಾಯ್ಕ್ ನಾರಾಯಣ್ ವಿಠಲ್ ನಾಯ್ಕ್ ಕಮಲಾ ನಾಯ್ಕ್ ಮೋಹನ್ ನಾಯ್ಕ್ ರವರ ಮನೆಯವರ ಹೊರತು ಬೇರೆ ಯಾರು ಸದರಿ ರಸ್ತೆಯಲ್ಲಿ ಹೋಗದಂತೆ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಎಂದು ದೂರುದಾರ ಪರವಾಗಿ ವಕೀಲ ರವಿ ಬೆಳೂರ್ಕರ್ ತಿಳಿಸಿದ್ದಾರೆ ಕೊಡಿಬಾಗ ಗ್ರಾಮದ ಸಹಿಕಟ ಪರಿಸರದಲ್ಲಿರತಕ್ಕಂತಹ ಸರ್ವೆ ನಂಬರ್ 25/6 ಅಂಚಲ್ ಆನಂದ್ ನಾಯ್ಕ್ ಇವರಿಗೆ ಸೇರತಕ್ಕಂತಹ ಜಾಗದಲ್ಲಿ ಬರಲಿಕ್ಕೆ ಹೋಗಲಿಕ್ಕೆ ಕೇವಲ 6 ಫೂಟ್ ಅಗಲಳತೆಯ ಕಾಲುದಾರಿ ಇದ್ದದನ್ನು 9 ಮೀಟರ್ ರಸ್ತೆ ಇದೆ ಅಂತ ಹೇಳ್ಕೊಂಡು ಮಾಸ್ಟರ್ ಪ್ಲ್ಯಾನ್ನಲ್ಲಿ ತೋರಿಸಿದ್ದಾರೆ ಅಂತ ಹೇಳ್ಕೊಂಡು ಅಲ್ಲಿ 9 ಮೀಟರ್ ರಸ್ತೆ ಇದೆ ಅಂತ ಹೇಳ್ಕೊಂಡು ಜಾಗವನ್ನು ವಸತಿ ಉದ್ದೇಶಕ್ಕೆ ಪರಿವರ್ತನೆ ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ನಗರಸಭೆಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಆ ತಪ್ಪು ಮಾಹಿತಿಯನ್ನು ನಗರಸಭೆ ಅಧಿಕಾರಿಗಳು ತಹಶೀಲ್ದಾರ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಅಧಿಕಾರಿಗಳು ನಗರಾಭಿವೃದ್ಧಿ ಕೋಶದ ಅಧಿಕಾರಿಗಳು ನಗರಾಭಿವೃದ್ಧಿ ಪ್ರಾಧಿಕಾರದವರು ಅಲ್ಲಿ ಎಕ್ಸಿಸ್ಟಿಂಗ್ ಆ 9 ಮೀಟರ್ ರಸ್ತೆ ಅವರ ಜಾಗಕ್ಕೆ ಬರಲಿಕ್ಕೆ ಹೋಗಲಿಕ್ಕಿದೆ ಅಂತ ಹೇಳ್ಕೊಂಡು ಅವರಿಗೆ ಜಮೀನನ್ನು ಬಿಂಚಿಟ್ಕೆಯಲ್ಲಿ ಪರಿವರ್ತನೆ ಮಾಡಿದ್ದಾರೆ ಈ ಕುರಿತು ಆ ಬಿಂಚಿಟ್ಕಿ ಪರಿವರ್ತನೆ ಆದೇಶದ ಮೇಲೆ ಅಂಚಲ್ ಆನಂದ್ ನಾಯ್ಕ್ ಅವರು ವಸತಿ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡಿದ ಜಾಗದಲ್ಲಿ ವಾಣಿಜ್ಯ ಉದ್ದೇಶದ ಬಹುಮಹಡಿ ಕಟ್ಟಡವನ್ನು ನಗರಸಭೆಯವರ ಪರವಾನಗಿ ಪಡೆದುಕೊಂಡು ಕಟ್ತಾ ಇದ್ದಾರೆ ಸಾರ್ವಜನಿಕರು ಒಂದು ಸಣ್ಣ ಮನೆ ರಿಪೇರಿ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಪರ್ಮಿಷನಿಗೆ ಬೇರೆ ರೀತಿಯಲ್ಲಿ ಹೋದರೆ ಅವರಿಗೆ ಅಲ್ಲಿ 9 ಮೀಟರ್ ರಸ್ತೆ ಇರಬೇಕು ಬರಲಿಕ್ಕೆ ಹೋಗಲಿಕ್ಕೆ ರಸ್ತೆ ಅದು ಮುನ್ಸಿಪಾಲ್ಟಿಗೆ ಸೇರಿರಬೇಕು ಆ ರೀತಿಯಲ್ಲಿ ಅವರ ಅರ್ಜಿಯನ್ನು ತಿರಸ್ಕರಿಸಿ ವಿಲೇಗೆ ತರೋದು ಒಲೆಗೆ ಹಾಕುವಂತಹ ನಗರಸಭೆಯ ಅಧಿಕಾರಿಗಳು ಇವರಿಗೆ ಯಾವ ರೀತಿಯಲ್ಲಿ ಪರವಾನಗಿಯನ್ನು ನೀಡಿದ್ದಾರೆ ಅನ್ನೋದು ಆಶ್ಚರ್ಯ ಅನ್ನಿಸ್ತದೆ ಈ ರೀತಿಯಲ್ಲಿ ಅವರು ತಪ್ಪು ಮಾಹಿತಿ ನೀಡಿ ಭೂ ಪರಿವರ್ತನೆ ಮಾಡಿಕೊಂಡದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಅಲ್ಲಿಯ ರವಿವಾಸಿಗಳಾದಂತಹ ಮಹಾದೇವ್ ನಾಯ್ಕ್ ದಿನೇಶ್ ನಾಯ್ಕ್ ರಾಮನಾಥ್ ನಾಯ್ಕ್ ರಾಜೇಶ್ ಸುಬ್ರಾಯ್ ನಾಯ್ಕ್ ನಾರಾಯಣ್ ವಿಠಲ್ ನಾಯ್ಕ್ ಕಮಲಾ ದೇವರಾಯ್ ನಾಯ್ಕ್ ಮತ್ತು ಮೋಹನ್ ಶಿವರಾಮ್ ನಾಯ್ಕ್ ಇವರ ಅಲ್ಲಿ ಏನು ಅಕ್ಕಪಕ್ಕದ ಎಲ್ಲ ಮನೆಗಳಿದ್ದಾವೆ ಅವರ ಮನೆಗೆ ಹೋಗ್ತಕ್ಕಂತಹ ಕಾಲದಾರಿಯಿಂದಲೇ ಅಲ್ಲಿ ಅವರ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಪೌರಾಯುಕ್ತರು ನಗರಸಭೆ ಕಾರ್ಯಾಲಯದವರಿಗೆ ನಗರ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ಕಾನೂನು ಸಂಬಂಧವಾದಂತಹ ನೋಟಿಸನ್ನು ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿದ್ದು ಅದಕ್ಕೆ ಅವರು ಇವತ್ತಿಗೂ ಅವರು ರಿಪ್ಲೈ
ಕೊಡದೆ ಅವರಿಗೆ ಕೊಟ್ಟಂತಹ ಬಿನ್ಶೇತ್ಕಿ ಆದೇಶವನ್ನು ಮತ್ತು ಪರವಾನಗಿಯನ್ನು ರದ್ದುಪಡಿಸದ ಕಾರಣ ಮತ್ತು ಅಲ್ಲಿ ಇರತಕ್ಕಂಥ ಕಾಲುದಾರಿ ಏನಿದೆ ಅವರಿಗೆ ಅವರ ಉಪಯೋಗಕ್ಕೆ ಇದ್ದಂತಹ ಕಾಲುದಾರಿಯನ್ನು ಇವರು ತಮ್ಮ ರಸ್ತೆ ಅಂತ ಹೇಳಿ ಉಪಯೋಗಿಸಿಕೊಳ್ಳುವುದಕ್ಕೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ ದಾವೆ ದಾಖಲಿಸಿಕೊಂಡು ಅಂಚಲ್ ಆನಂದು ನಾಯ್ಕ್ ವಿಶೇಷವಾಗಿ ಅಂಚಲ್ ಆನಂದು ನಾಯ್ಕ್ ಇವರು ಕಟ್ಟುತ್ತಿರುವಂತಹ ಸರ್ವೆ ನಂಬರ್ 25A6ರಲ್ಲಿ ಕಟ್ಟಿರತಕ್ಕಂಥ ನೆಲಮಟ್ಟದ ಮತ್ತು 4 ಮಹಡಿ ಏನೇನು ಕಟ್ತಾ ಇದ್ದಾರೆ ಅದರಲ್ಲಿ ಬರತಕ್ಕಂಥ ರೈವಾಸಿಗಳು ಮತ್ತು ಅವರಿಗೆ ಯಾರಿಗೂ ಅದರಲ್ಲಿ ಪ್ರವೇಶಿಸದಂತೆ ಮತ್ತು ಅದನ್ನು ಅವರು ಆ ರಸ್ತೆಯನ್ನು ಆ ಜಾಗವನ್ನು ಉಪಯೋಗಿಸದಂತೆ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೋರ್ಟ್ನಿಂದ ಪಡೆದುಕೊಂಡದ್ದು ಇರುತ್ತದೆ. ಹೀಗಿದ್ರೂ ಕೂಡ ಇವರು ನಗರಸಭೆಯವರು ಆ ತಾತ್ಕಾಲಿಕ ತಡೆಯಾಜ್ಞೆಯ ಆದೇಶವನ್ನು ಅವರಿಗೆ ಕೊಟ್ಟಿದ್ರೂ ಕೂಡ ಈವರೆಗೂ ಕೂಡ ಅವರ ಮಿನ್ಸಿಟ್ಕಿ ಸನದನ್ನು ಕ್ಯಾನ್ಸಲ್ ಮಾಡಿದ್ದಾಗಲಿ ರದ್ದು ಮಾಡಿದ್ದಾಗಲಿ ಅವರಿಗೆ ಕೊಟ್ಟಿರತಕ್ಕಂತಹ ಪರ್ಮಿಷನ್ನನ್ನು ರದ್ದು ಮಾಡಿದ್ದಾಗಲಿ ಅಥವಾ ಅದನ್ನು ನಿಲ್ಲಿಸುವಂತಹ ಸೂಚನೆಯನ್ನಾಗಲಿ ಮಾಡಿದಿರುವುದಿಲ್ಲ. ಅದಲ್ಲದೆ 7 ಫೂಟ್ ರಸ್ತೆ ಇರತಕ್ಕಂಥ ಜಾಗದಲ್ಲಿ 9 ಮೀಟರ್ ರಸ್ತೆ ಇದೆ ಎಂದು ತೋರಿಸ್ಕೊಂಡು ಇವರು ಅಂದರೆ ಹಣ ಇದ್ದವರಿಗೆ ಒಂದು ಕಾನೂನು, ಹಣ ಇಲ್ಲದೇ ಇದ್ದಂತಹ ಬಡವರಿಗೆ ಇನ್ನೊಂದು ಕಾನೂನು ಮತ್ತು ಸಾರ್ವಜನಿಕರಿಗೆ ಬೇರೊಂದು ಕಾನೂನು, ಈ ರೀತಿಯಲ್ಲಿ ತಾರತಮ್ಯದ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಾನು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇಂತಹ ಪ್ರಕರಣಗಳು ಇನ್ನೂ ಬೆಳಕಿಗೆ ಬರಬೇಕಾಗಿದೆ. ಈ ಕುರಿತು ಕರವೇ ಅಧ್ಯಕ್ಷರಾದ ಎನ್ ದತ್ತಾರವರು ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ. ಆ ಕಾಲುದಾರಿಯನ್ನೇ ಇವರು 9 ಮೀಟರ್ ಅಂತ ತೋರಿಸಿ ಅಲ್ಲಿ ಎನ್ಎ ಮಾಡ್ಕೊಂಡಿದ್ದಾರೆ, ಗಿಡದಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಹಾಗೂ ನಗರಸಭೆಯಿಂದ ಕೂಡ ಪರವಾನಗಿ ಪಡೆದಿದ್ದಾರೆ. ನಾನು ಹೇಳುವುದಂದ್ರೆ ವಾಸ್ತವಿಕವಾಗಿ ಪರವಾನಗಿ ತಗೊಂಡ ಅಧಿಕಾರಿಗಳು ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಜಾಗ ಪರಿಶೀಲನೆ ಮಾಡಬೇಕಾಗಿತ್ತು, ಅದರಿಂದ ನೋಡಬೇಕಾಗಿತ್ತು. ಈಗ ಅವರು 9 ಮೀಟರ್ ತೋರಿಸಿದ್ರೆ ಅಂತ ಹೇಳಿದ್ರೆ ಈ 7 ಅಡಿ ಪಕ್ಕದಲ್ಲೇ ಎಲ್ಲ RCC ಮನೆಗಳಿದ್ದಾವೆ, ಹಿಂದಿನದು ಒಂದು 30-40 ವರ್ಷ ಹಿಂದಿನ ಮನೆಗಳಿದ್ದಾವೆ. ಇವು KDO ಮಾಸ್ಟರ್ ಪ್ಲಾನ್ ಅಂತೇಳಿ ಏನು ಫ್ಲೈಓವರ್ ಮಾಡ್ಕೊಂಡು ರಸ್ತೆ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ಅವ್ಯವಹಾರಕ್ಕೆ ಇಳಿದಿದ್ದಾರೆ, ಇಲ್ಲಿ ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತೇ ಕಳೆದ ಒಂದು 5-6 ತಿಂಗಳ ಹಿಂದೆ ಒಬ್ಬ ಬಹುಮಡಿ ಕಟ್ಟಡದ ಮಾಲಕ ತನ್ನ 5 ಲಕ್ಷ ರೂಪಾಯಿ ಕೇಳಿದ ಅಂತೇಳಿ ನೇರವಾಗಿ ಆರೋಪ ಮಾಡಿದ್ದು ಎಲ್ಲ ಬಹಿರಂಗ ಪಟ್ಟಿದೆ. ನನ್ನ ಹತ್ರ ಇದ್ದದಲ್ಲ, ಬಹಿರಂಗ ಆದಂತ ವಿಷಯ. ಇವತ್ತು ಆ ವಿಷಯಕ್ಕೆ ಏನು ಎಂದ ತನಕ ಚರ್ಚೆ ಇಲ್ಲ. ಹಂಗದೇ ಇದು ಈ ವಿಷಯನೂ ಕೂಡ ಏನು ಇವರು 7 ಅಡಿ ಕೊಟ್ಟಿದ್ದಾರೆ, ಇದಕ್ಕೆ ಸಪೋರ್ಟ್ ಆಗಿ ಇದು ಒಂದು ಆ ಲಂಚ ಅವತಾರಕ್ಕೆ ಅದು ಉಪಸ್ಥಿತಿ. ಇದರಲ್ಲಿ ನಾನು ಅಧಿಕಾರಿಗಳೇ ಶಾಮೀಲಂತಿಲ್ಲ, ಕೆಲವೊಂದು ಜನಪ್ರತಿನಿಧಿಗಳು ಕೂಡ ಶಾಮೀಲಾಗಿದ್ದಾರೆ. ಅಲ್ಲಿರುವಂತಹ ವಾರ್ಡ್ ಮೆಂಬರ್ ಕೂಡ ಇವರು ಮನವಿ ಕೊಟ್ಟಿದ್ದಾರೆ, ಒಂದು ದಿವಸನ ಸ್ಪಂದನೆ ಮಾಡಲಿಲ್ಲ. ಇಂಥ ವ್ಯವಹಾರಗಳು ಅವ್ಯವಹಾರಗಳು ನಡೀತಾ ಇದೆ, ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಯಾಕಂದ್ರೆ ಇದಕ್ಕೆ ಕ್ರಮ ತಗೊಳ್ಳಿಕ್ಕೆ ಆಗುದಿಲ್ಲ ಅಂತಿಲ್ಲ. ಈ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳು 2-3 ಬಿಲ್ಡಿಂಗ್ ಅನ್ನು ಮುರಿದ ನಮ್ಮ ಸಾಕ್ಷಿಗಳಿದ್ದಾವೆ. ನಗರದಲ್ಲಿ ಹೋಗ್ಕೊಂಡು ಸೆಟ್ಬ್ಯಾಕ್ ಇಲ್ಲ ಅಂತ ಹೇಳ್ಕೊಂಡು ಬಿಲ್ಡಿಂಗ್ ಕೊಲೆಕ್ಟ್ ಮಾಡಿದ್ದಾರೆ. ಅದು ಬಿಟ್ಕೊಂಡು ಇವರು ಕೈ ಕಟ್ಕೊಂಡು ಕುಟ್ಕೊಂಡಿದ್ರೆ ಅವ್ಯವಹಾರ ನಡೀತದೆ ಅಂತೇಳಿ. ಇದು ಜಿಲ್ಲಾಧಿಕಾರಿ ಕೂಡಲೇ ಕ್ರಮ ಕೊಡ್ಬೇಕು ನಾನು ನೇರವಾಗಿ ಕೇಳ್ಕೊಳ್ತಾ ಇದ್ದೇನೆ.